Hi students, welcome to today's class. In a previous class we understood how to solve the weighted geometric mean. So today we restart the another one sub concept, that is unweighted price index number. Last class alli naavu weighted geometric mean yav rite solve madbeku antheli artha madkondvi. Agadre ivattina class alli matte bere topic na discuss madodara start martta hodaga ivattina topic na discuss madod yavadu andre unweighted price index number. ನಾವು ಏನು ಪ್ರೀವಿಯಸ್ ಕ್ಲಾಸ್ ಮಟ್ಟ ಡಿಸ್ಕಸ್ ಮಾಡಿದ್ದೀವಲ್ಲ, ಸೋ ಮೆನಿ ಕ್ಲಾಸಸ್ಗಳು ಎಲ್ಲ ಕ್ಲಾಸು ವೇಟೆಡ್ ಇಂಡೆಕ್ಸ್ ನಂಬರ್ಗೆ ರಿಲೇಟೆಡ್ ಇರೋದು. ಹಾಗಾಗಿ ಇವತ್ತಿಂದ ನಾನು ಸ್ಟಾರ್ಟ್ ಮಾಡೋದು ವೇಟೆಡ್ ಇಂಡೆಕ್ಸ್ ನಂಬರ್ ಅಲ್ಲ, ಯಾವುದು ಅನ್ವೇಟೆಡ್ ಇಂಡೆಕ್ಸ್ ನಂಬರ್. ಇಲ್ಲಿ ಅನ್ವೇಟೆಡ್ಗೆ ಪ್ರೈಸ್ ಸಿಂಪಲ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಅನ್ವೇಟೆಡ್ಗೆ ಏನಂತ ಯೂಸ್ ಮಾಡ್ತಾರೆ? ಸಿಂಪಲ್ ಅಂತ ಯೂಸ್ ಮಾಡ್ತಾರೆ. ಯಾಕೆ ಈ ಥರ ಸಿಂಪಲ್ ಅಂತ ಕೊಟ್ಟಿರ್ಬೋದು ಅಂತ ನಾನು ಸುಮ್ಮನೆ ಥಿಂಕ್ ಮಾಡಿದಾಗ, ಇಲ್ಲಿ ವೇಟನ್ನು ತೊಗೊಂಡು ಪ್ರಾಬ್ಲಮ್ಸ್ನ ಮಾಡಲ್ಲ. ವೇಟ್ ಇಲ್ದಂಗೆ ಹಂಗೆ ಸಿಂಪಲ್ ಆಗಿ ಮೀನ್ಸ್ ವೇಟ್ ಇಲ್ದಂಗೆ ಪ್ರಾಬ್ಲಮ್ಸ್ ಮಾಡೋದ್ರಿಂದ ಅದು ಸಿಂಪಲ್ ಅನ್ವೇಟೆಡ್ ಆಗುತ್ತೆ. ಹಾಗಾಗಿ ಸಿಂಪಲ್ ಆದ್ರೂ ಒಂದೇ, ಅನ್ವೇಟೆಡ್ ಅಂದ್ರೂ ಒಂದೇ. ಓಕೆನಾ? ಸಿಂಪಲ್ ಅಂದ್ರೂ ಒಂದೇ, ಅನ್ವೇಟೆಡ್ ಅಂದ್ರೂ ಒಂದೇ. ಹಾಗಾಗಿ ಇನ್ ಮೇಲೆ ಡಿಸ್ಕಸ್ ಮಾಡ್ತಾ ಇಷ್ಟು ದಿವಸ ಡಿಸ್ಕಸ್ ಮಾಡಿದಂಥ ವೇಟೆಡ್ ಇಂಡೆಕ್ಸ್ ನಂಬರ್ನ ಏನು ಕಲ್ತಿದ್ದೇವಲ್ಲ, ಅದು ಕಲ್ತಿರೋದ್ರಿಂದ ಅದಕ್ಕಿಂತ ಇದು ಈಸಿ ಇರೋದು, ಈಸಿ ಇರೋಂಥ ಕಾನ್ಸೆಪ್ಟು, ನಮಗೇನು ಡಿಫಿಕಲ್ಟ್ ಆಗಲ್ಲ. ಹಾಗಾಗಿ ಸಿಂಪಲ್ ಆರ್ ಅನ್ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರಲ್ಲಿ ಡಿವೈಡ್ ಮಾಡ್ತಾ ಹೋದಾಗ ಫಸ್ಟ್ ಬರೋದು ಮೆಥಡು ಅನ್ವೇಟೆಡ್ ಆರ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್. ಆ್ಯಕ್ಚುಲಿ ಅಗ್ರಿಗೇಟಿವ್ ಮೆಥಡ್ ಅಂತ ಬಂದಾಗ ವೇಟೆಡಲ್ಲಿ ಲ್ಯಾಸ್ ಪಿ ಎಸ್ ಪ್ಯಾಸಿಸ್ ಡರ್ಬಿಶ್ ಬೋಲೆ ಈ ಥರ ಸೋ ಮೆನಿ ಫಾರ್ಮುಲಾ ಬಂದಿತ್ತು. ಓಕೆನಾ? ಬಟ್ ಇಲ್ಲಿ ಸಿಂಪಲ್ ಅಗ್ರಿಗೇಟಿವ್ ಅಲ್ಲಿ ಅಂದರೆ ಅನ್ವೇಟೆಡ್ ಅಗ್ರಿಗೇಟಿವ್ ಅಲ್ಲಿ ಆ ಥರ ಯಾವುದೇ ಮೆಥಡ್ ಬರಲ್ಲ. ಇದಕ್ಕೆ ಒಂದೇ ಫಾರ್ಮುಲಾ, ಪಿ ನಾಟ್ ಒನ್ ಇಸ್ಕೊಂಡು ಸಮೇಷನ್ ಪಿ ಒನ್ ಬೈ ಸಮೇಷನ್ ಪಿ ನಾಟ್ ಇಂಟು ಹಂಡ್ರೆಡ್. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಪಿ ಒನ್ ಅಂದ್ರೇನು ಕರೆಂಟ್ ಇಯರ್ ಪ್ರೈಸ್, ಪಿ ನಾಟ್ ಅಂದ್ರೇನು ಬೇಸ್ ಇಯರ್ ಪ್ರೈಸ್. ಆ ಕೊಟ್ಟಿರೋ ಕಾಲಮ್ನ ಟೋಟಲ್ ನೋಡಿದ್ರೆ ಸಮೇಷನ್ ಪಿ ಒನ್ ಆಗುತ್ತೆ, ನೆಕ್ಸ್ಟ್ ಸಮೇಷನ್ ಪಿ ನಾಟ್ ಆಗುತ್ತೆ. ಅದು ಯಾವ ರೀತಿ ಮಾಡಬೇಕಂತ ಪ್ರಾಬ್ಲಮ್ಸಲ್ಲಿ ನೋಡೋಣಂತೆ. ನೆಕ್ಸ್ಟ್ ಅನ್ವೇಟೆಡ್ ಆರ್ ಸಿಂಪಲ್ ಪ್ರೈಸ್ ರಿಲೇಟಿವ್ ಮೆಥಡ್ ಬೇಸ್ಡ್ ಆನ್ ಆಟೋಮೆಟಿಕ್ ಮೀನ್. ಈಗ ಆಲ್ರೆಡಿ ಆಟೋಮೆಟಿಕ್ ಮೀನು ಜಾಮೆಟ್ರಿಕ್ ಮೀನು ವೇಟೆಡ್ ಅಲ್ಲಿ ಮಾಡಿದ್ರಿ, ಈಗ ನಾವು ಅನ್ವೇಟೆಡ್ ಅಲ್ಲಿ ನೋಡ್ತಾ ಹೋದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಫಾರ್ಮಲ್ ಚೇಂಜಸ್ ಇರುತ್ತೆ. ಅಲ್ಲಿ ಸಮೇಷನ್ ಡಬ್ಲ್ಯೂ ಪಿ ಅಂತ ಇತ್ತು, ಇಲ್ಲಿ ಸಮೇಷನ್ ಪಿ ಇದೆ. ಓಕೆನಾ? ಅಲ್ಲಿ ಡಿವೈಡೆಡ್ ಬೈ ಡಬ್ಲ್ಯೂ ಇತ್ತು, ಇಲ್ಲಿ ಡಬ್ಲ್ಯೂ ಬರಲ್ಲ, ಎನ್ ಇರುತ್ತೆ. ಯಾಕಂದ್ರೆ ಇಲ್ಲಿ ವೇಟೇ ಬರಲ್ಲ, ಹಾಗಾಗಿ ಡಬ್ಲ್ಯೂ ಎ ಯೂಸ್ ಮಾಡಲ್ಲ ನಾವು. ಸಮೇಷನ್ ಪಿ ಬೈ ಎನ್, ಪಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆಯಲ್ಲ, ಪಿ ಗೆ ಫಾರ್ಮುಲ ಇದೆ ಬಿಗ್ಲೇಟರ್ ಪಿಗೆ. ಪಿ ಅಂದರೆ ಪ್ರೈಸ್ ರೇಟಿವ್, ಪಿ ಒನ್ ಬೈ ಪಿ ನಾಟ್ ಇಂಟು ಹಂಡ್ರೆಡ್ ಅಂತ ಫಾರ್ಮುಲಾ ಕಲ್ತಿದ್ದೀರಲ್ಲ, ಈ ಫಾರ್ಮುಲಾ ನೀವು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಅನ್ವೇಟೆಡ್ ಆರ್ ಸಿಂಪಲ್ ಆವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್ ಅಲ್ಲಿ ಬೇಸಡ್ ಆನ್ ಜಾಮೆಟ್ರಿಕ್ ಮೀನ್. ಇದನ್ನ ಜಾಮೆಟ್ರಿಕ್ ಮೀನ್ ಬೇಸ್ ಆಗಿ ಇಟ್ಕೊಂಡು ಮಾಡ್ತಾ ಹೋದ್ರೆ ನೋಡಿ, ಆಂಟಿ ಲಾಗ್ ಆಫ್ ಸಮೇಷನ್ ಲಾಗ್ ಪಿ ಡಿವೈಡ್ ಬೈ ಎನ್ ಇದೆ. ಆದರೆ ಅಲ್ಲಿ ಕಲ್ತಿರೋ ಫಾರ್ಮುಲಾದಲ್ಲಿ ಸಮೇಷನ್ ಡಬ್ಲ್ಯೂ ಲಾಗ್ ಪಿ ಇತ್ತು, ಇಲ್ಲಿ ಡಬ್ಲ್ಯೂ ಬರಲ್ಲ, ಯಾಕಂದ್ರೆ ಇಲ್ಲಿ ವೇಟ್ ತೊಗೊಳಲ್ಲ ಅನ್ವೇಟೆಡ್ ಅಲ್ವಾ. ಅದೇ ಡಿವೈಡ್ ಬೈ ಸಮೇಷನ್ ಡಬ್ಲ್ಯೂ ಇತ್ತು ವೇಟ್ ಇರೋದ್ರಿಂದ, ಇಲ್ಲಿ ವೇಟ್ ಇಲ್ಲದೆ ಇರೋದ್ರೆ ಎನ್ ಇರುತ್ತೆ. ಅನ್ವೇಟೆಡ್ ಅಲ್ಲಿ ಎನ್ ಯೂಸ್ ಮಾಡ್ತೀವಿ, ಎನ್ ಯೂಸ್ ಮಾಡ್ತೀವಿ, ವೇಟೆಡ್ ಅಲ್ಲಿ ಡಬ್ಲ್ಯೂ ಯೂಸ್ ಮಾಡ್ತೀವಿ. ಎಷ್ಟೇ ಡಿಫ್ರೆನ್ಸ್, ಇದು ಫಾರ್ಮುಲಾ. ಆದರೆ ಮೂರು ಫಾರ್ಮುಲಾ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಈ ಮೂರು ಫಾರ್ಮುಲಾಕ್ಕೆ ಸ್ವಲ್ಪ ನಾವು ಕೆಲವು ಬೇಸಿಕ್ ಪ್ರಾಬ್ಲಮ್ಸ್ಗಳನ್ನ ತೊಗೊಂಡು ಸ್ವಲ್ಪ ಡಿಸ್ಕಸ್ ಮಾಡ್ತಾವಲ್ಲ, ಇಲ್ಲಿ ಏನು ಡಿಫಿಕಲ್ಟಿ ಇಲ್ಲ, ಭಾಳ ಭಾಳ ಸಿಂಪಲಾಗಿ ಈಸಿ ಇರೋಂಥದ್ದು. ಸ್ಟಾರ್ಟ್ ಮಾಡ್ತಾ ಹೋಗೋಣವಾ? ಹಾಗಾದ್ರೆ ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಕ್ಯಾಲ್ಕುಲೇಟ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಆ್ಯಂಡ್ ಕಮೆಂಟ್ ಆನ್ ದ ರಿಸಲ್ಟ್. ಆದರೆ ಅವ್ರು ಏನು ಹೇಳಿದ್ದಾರೆ, ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಆಮೇಲೆ ಕಮೆಂಟ್ ಮಾಡಿ ರಿಸಲ್ಟ್, ಕಮೆಂಟ್ ಆನ್ ದ ರಿಸಲ್ಟ್, ರಿಸಲ್ಟ್ ಬೇಸ್ ಮೇಲೆ ಕಮೆಂಟ್ ಕೊಡಿ ಅಂತ ಹೇಳಿದ್ದಾರೆ. ಆದರೆ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ, ಐಟಮ್ಸ್ ಅಬ್ಸರ್ವ್ ಮಾಡ್ತಾ ಹೋದಾಗ ವೀಟ್ ಪರ್ ಕೆ ಜಿ, ವೀಟ್ನ ಪರ್ ಕೆ ಜಿಯಲ್ಲಿ ಮೆಸರ್ ಮಾಡೋದಲ್ವಾ, ಹಾಗಾಗಿ ಪರ್ ಕೆ ಜಿ ಅಂತ ಕೊಟ್ಟಿದ್ದಾರೆ. ರೈಸ್ ಪರ್ ಕೆ ಜಿ, ಪಲ್ಸಸ್ ಪರ್ ಕೆ ಜಿ, ಮಿಲ್ಕ್ ನಾವೇನು ಕೆ ಜಿ ಮೆಸರ್ ಮಾಡ್ತೀವ ಲೀಟರ್ ಅಲ್ವಾ, ಹಾಗಾಗಿ ಪರ್ ಲೀಟರ್ ಕೊಟ್ಟಿದ್ದಾರೆ. ಕ್ಲಾತ್ ಪರ್ ಮೀಟರ್, ಕ್ಲಾತ್ ಕೂಡ ಮೀಟರಲ್ಲಿ ಇರುತ್ತೆ, ಸಾರಿ ಇದು ಲೀಟರು ಮೀಟರ್, ಇದು ಕ್ಲಾತು ಮೀಟರಲ್ಲಿ ಇರುತ್ತೆ. ಈ ರೀತಿ ಯಾವ ಯಾವ ಕಾಮಾಡಿಟಿಗಳು ಯಾವ ರೀತಿ ಮೆಸರ್ ಮಾಡ್ತೀರಿ ಅಂತ ಆ ಮೆಸರ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ. ನಾವು ಜಸ್ಟ್ ಅದು ಹೇಗಿದೆ ಅದು ಕಾಪಿ ಮಾಡಿದ್ರೆ ಸಾಕು, ಪ್ರಾಬ್ಲಮ್ಸಿಗೆ ಏನು ಬೇರೆ ಎಕ್ಸ್ಟ್ರಾ ಯೂಸ್ ಆಗಲ್ಲೋದು. ನೆಕ್ಸ್ಟ್ ಪ್ರೈಸ್ ಇದೆ, ಪ್ರೈಸ್ ಅಂದ್ರೆ ಏನು, ಪಿ ಕಾಲರ್. ಆದರೆ ಪ್ರೈಸ್ ಸಿಂಪಲ್ ಅನ್ನೋ ಪಿ ಅಂತ ಬರ್ಕೊಂಡಿದ್ವಿ, ಪಿ ಕೊಟ್ಟಿದ್ದಾರೆ, ಪಿ ಕೊಟ್ಟಿದ್ದಾರೆ, ಹೌದಾ? ಆದರೆ ಈ ಪ್ರೈಸ್ ಪಿ ಅನ್ನೋ ಒಂದು ಇನ್ಫಾರ್ಮೇಷನ್ ಎರಡು ರೀತಿ ಇದೆ. ಒಂದು 2010 ಇದೆ, ಇನ್ನೊಂದು 2012 ಇದೆ. 12ಗಿಂತ 10 ಪ್ರೀವಿಯಸ್ ಇಯರ್ ಆಗುತ್ತೆ. ಇದನ್ನು ಬೇಸ್ ಇಯರ್ ಪಿ ನಾಟ್ ಅಂತ ತೊಗೊತೀವಿ, ಇದು ಕರೆಂಟ್ ಇಯರ್ ಪಿ ಒನ್ ಅಂತ ತೊಗೊತೀವಿ. ಇದು ಆಲ್ರೆಡಿ ಇದು ಸುಮಾರು ಸತಿ ಪ್ರಾಬ್ಲಮ್ಸ್ ನೋಡಿರೋದ್ರಿಂದ ಇದೇ ನಿಮಗೆ ಡಿಫಿಕಲ್ಟ್ ಆಗಲ್ಲ. ಓಕೆನಾ? ಆದರೆ ಪ್ರೈಸ್ ಸಿಂಬಲ್ಲು ಪಿ, ಇದು ಬೇಸ್ ಇಯರಿಂದ ಪಿ ಇರೋದು ಪಿ ನಾಟ್ ಆಗುತ್ತೆ, ಕರೆಂಟ್ ಇಯರ್ ಪಿ ಇರೋದು ಪಿ ಒನ್ ಆಗುತ್ತೆ. ಸರ್, ಈ ರೀತಿಯ ಒಂದು ಇನ್ಫಾರ್ಮೇಷನ್ಸ್ಗಳನ್ನು ನಾವೀಗ ಕಾಪಿ ಮಾಡ್ತಾ ಹೋಗೋಣ. ಸರ್, ಕಾಪಿ ಮಾಡ್ಕೊತಾ ಹೋದ್ರೆ ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಫಸ್ಟ್ ಏನಿದೆ, ಐಟಮ್ಸ್ ಇದೆ, ವೀಟ್, ನೆಕ್ಸ್ಟ್ ರೈಸ್, ನೆಕ್ಸ್ಟ್ ಪಲ್ಸಸ್, ಮಿಲ್ಕ್, ನೆಕ್ಸ್ಟ್ ಕ್ಲಾತ್.
ನೀವು ಕೂಡ ಅದರ ಮೆಷರ್ಮೆಂಟ್ ಏನಿದೆ ಆ ಮೆಷರ್ಮೆಂಟ್ ಕೂಡ ಸೇಮ್ ಕಾಪಿ ಮಾಡಿ. ನಾನು ಮೆಷರ್ಮೆಂಟ್ ಬರ್ದಿಲ್ಲ ಈಗ, ಹಾಗೆ ಬಿದ್ದಿದೆ. ಪ್ರೈಸ್ ಫಸ್ಟ್ ಯಾವ ಸಿಂಬಲ್ ಪಿ ನಾಟ್, ಪಿ ನಾಟ್ ಎಷ್ಟಿದೆ? 20, 31, 40, 16, 20 ಇದೆ. ನೆಕ್ಸ್ಟ್ ಪಿ ನಾಟ್ ಆದ್ಮೇಲೆ ನೆಕ್ಸ್ಟ್ ಏನು? P1 23, 38, 44, 20, 30. ಓಕೆನಾ? ಫಸ್ಟ್ ನಮಗೆ ಫಾರ್ಮುಲಾ ಗೊತ್ತಿರ್ಬೇಕು. ಯಾವ ಫಾರ್ಮುಲಾ ಬೇಕಂದ್ರೆ ಸಿಂಪಲ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್. ಹಾಗೆ ಫಾರ್ಮುಲಾ ಏನು? ಪಿ ನಾಟ್ ಒನ್ ಇಸ್ ಇಕ್ವಲ್ ಟು ಸಮೇಷನ್ ಪಿ ಒನ್ ಬೈ ಸಮೇಷನ್ ಪಿ ನಾಟ್ ಇಂಟು 100. ಹಾಗೆ ಫಾರ್ಮುಲಾ ಪ್ರಕಾರ ಫಸ್ಟ್ ಪಿ ಒನ್ ಪಾರ್ಮ್ ಟೋಟಲ್ ಆಗಬೇಕು. ಪಿ ಒನ್ ಪಾರ್ಮ್ ಟೋಟಲ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಪಿ ನಾಟ್ ಪಾರ್ಮ್ ಟೋಟಲ್ ಅಂದರೆ ಸಮೇಷನ್ ಪಿ ನಾಟ್ ಆಗುತ್ತೆ. ಆದರೆ ಎರಡು ಪಾರ್ಮ್ನ ಟೋಟಲ್ಗಳು ಎಷ್ಟು ನೋಡ್ತಾ ಹೋದ್ರೆ ಸಮೇಷನ್ ಪಿ ಒನ್ 155 ಬರುತ್ತೆ ಅಂತ ಹೇಳಿದರೆ ಸಮೇಷನ್ ಪಿ ಒನ್ 155, ನೆಕ್ಸ್ಟ್ ಸಮೇಷನ್ ಪಿ ನಾಟು 127 ಕೊಟ್ಟಿದ್ದಾರೆ. ಸಮೇಷನ್ ಪಿ ನಾಟು 127 ಈ ಎರಡು ಪಾರ್ಮ್ ಟೋಟಲ್ನ ತೊಗೊಂಡಿದ್ದೀನಿ. ಈ ಟೋಟಲ್ನ ಫಾರ್ಮ್ನ ಅಪ್ಲೈ ಮಾಡಬೇಕು. ಹಾಗಾದರೆ 155 ÷ 127 × 100 ಅಲ್ಲಿರೋ ವ್ಯಾಲ್ಯೂಸ್ಗಳನ್ನ ಫಾರ್ಮುಲಾ ವೈಸ್ ಅಪ್ಲೈ ಮಾಡಿ ಡಿವೈಡ್ ಮಾಡಬೇಕಾಗುತ್ತೆ. ಆದರೆ ಆ ಡಿವೈಡ್ ಮಾಡಿದಾಗ ನಮಗೆ ಬರೋಂಥ ಆನ್ಸರ್ 122.05. ಮುಂದೆ ಪರ್ಸೆಂಟೇಜ್ ಸಿಂಬಲ್ ಹಾಕ್ಬೋದು, ಹಾಕಬೇಕಾಗುತ್ತೆ. ಯಾಕಂದರೆ ಇಂಟು 100 ಇರೋದ್ರಿಂದ ಪರ್ಸೆಂಟೇಜ್ ಆಗುತ್ತೆ. ಹಾಗಾದರೆ ಎಲ್ಲ ಇನ್ಫಾರ್ಮೇಷನ್ನು ಪ್ರಾಬ್ಲಮ್ಸಲ್ಲಿರೋದು ನಮಗೆ ಬರ್ಕೊಂಡಿದ್ವಲ್ಲ, ಅದು ಬಿಟ್ಟು ಎಕ್ಸ್ಟ್ರಾ ಏನೂ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಲ್ಲ ನಾವು. ಇಲ್ಲಿ ಏನೋ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಮಾಡಲಿಲ್ಲ ನಮಗೆ. ಏನು ಫಾರ್ಮುಲಾ ಏನು ಬೇಕು ಇನ್ಫಾರ್ಮೇಷನ್ ಅವನೇ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಏನೇನು ಫಾರ್ವರ್ಡ್ ಮಾಡ್ತಿಲ್ಲ, ಕೊಟ್ಟಿರೋ ಇನ್ಫಾರ್ಮೇಷನ್ ಒಂದು ಕಡೆ ಬರ್ಕೊಂಡು ಟೋಟಲ್ ಮಾಡಿ ಆ ಟೋಟಲ್ ಫಾರ್ಮುಲಾ ಕಂಪ್ಲೀಟ್ ಮಾಡಿದ್ರೆ ಮುಗಿದೋಯ್ತು. ಇಷ್ಟೇ ಪ್ರಾಬ್ಲಮ್ಸ್. ನೆಕ್ಸ್ಟ್ ಕಮೆಂಟ್ ಇರೋದ್ರಿಂದ ಕಮೆಂಟ್ ಏನು? 100 ಎಬೋ ಇದೆ, 100 ಬಿಲೋ ಇದೆ. ನೋಡಿ 100 ಎಬೋ ಇದೆ ಇನ್ಕ್ರೀಸ್, 100 ಬಿಲೋ ಇದೆ ಡಿಕ್ರೀಸ್. ಈಗ 100 ಎಬೋ ಇದೆ, 100 ಅಂದರೆ 122.05 ಇದೆ, ಅಂದರೆ 100ಕ್ಕಿಂತ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 22.05 ಇದೆ. ಇಲ್ಲಿದೆ ನೋಡಿ, ಮಾರ್ಕ್ ಮಾಡಿರ್ತೀನಿ 22.05. ನೀವು ಅದನ್ನು ಬರೀಬೇಕು ಕಮೆಂಟ್ ಅಂತ ಹೇಳಿ ಹಾಕಿ, ಪ್ರೈಸ್ ಇಂಡೆಕ್ಸ್ ನಂಬರ್ ಇನ್ಕ್ರೀಸ್ಡ್ ಬೈ 22.05% ಇನ್ ದ ಕರೆಂಟ್ ಇಯರ್ ಆಸ್ ಕಂಪೇರ್ ಟು ಬೇಸ್ ಇಯರ್ ಅಂತೇಳಿ. ಇದು ವೆರಿ ಸಿಂಪಲ್ ಫಾರ್ಮುಲಾ, ಸಿಂಪಲ್ ಪ್ರಾಬ್ಲಮ್, ಸಿಂಪಲ್ ಪ್ರೊಸೀಜರ್, ಸಿಂಪಲ್ ಕ್ಯಾಲ್ಕುಲೇಷನ್ಸ್. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ನೋಡ್ತಾ ಹೋಗಲ್ಲಂತೆ ನಾವು. ಓಕೆ, ಆ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬೋರ್ಡ್ ಮೇಲೆ ಬರೆದಿದ್ದೀನಿ. ಆದರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಬ್ಸರ್ವ್ ಮಾಡ್ತಾ ಹೋದರೆ ಕ್ಯಾಲ್ಕುಲೇಟ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಫಾರ್ 1999 & 2000 ಆ್ಯಂಡ್ ಕಮೆಂಟ್ ಅಂದರೆ ರಿಸಲ್ಟ್. ಆದರೆ 1999 / 2000 ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಮಾಡಿ ಅಂತ ಹೇಳಿದ್ದಾರೆ. ಆದರೆ 2 ಇಯರ್ಸ್ಗೂ ಮಾಡಬೇಕಂದ್ರೆ 2 ಕರೆಂಟ್ ಇಯರ್ ಇದೆ. ಆದರೆ ಇಲ್ಲಿ ಹೇಳಿದ್ದಾರೆ 1999 / 2000. ಆದರೆ ಕರೆಂಟ್ ಇಯರ್ ನಂಬರ್ 1, ಕರೆಂಟ್ ಇಯರ್ ನಂಬರ್ 2, ಈ ಎರಡೂ ಕರೆಂಟ್ ಇಯರ್ಗೂ ನಮ್ಗೆ ಬೇಸ್ ಇಯರ್ ಬೇಕಲ್ವಾ ಕಂಪೇರ್ ಮಾಡೋದಕ್ಕೆ? ಅದು ಯಾವುದಾಗುತ್ತೆ? 1998 ಬೇಸ್ ಇಯರ್ ಆಗುತ್ತೆ. 3 ಇಯರ್ ಇದೆ, 1998, 1999, 2000. 3 ಇಯರಲ್ಲೂ ಲಾಸ್ಟ್ ಪ್ರೀವಿಯಸ್ ಇಯರ್ ಅಂದರೆ ಯಾವುದು? 1998. ಆದರೆ ಇದು ಬೇಸ್ ಇಯರ್ ಆಗುತ್ತೆ. ಪ್ರೈಸ್ ಸಿಂಬಲ್ ಗೊತ್ತಲ್ಲ ನಿಮಗೆಲ್ಲ. ಸೊ ಹಾಗಾದರೆ ಈ ರೀತಿ ಇನ್ಫಾರ್ಮೇಷನ್ ನೋಡಿದಾಗ ಇಲ್ಲಿ ಏನಿಲ್ಲ, ಲಾಸ್ಟ್ ಪ್ರಾಮ್ಸಿಗೆ ಕಂಪೇರ್ ಮಾಡಿದರೆ ಇದು 2 ಕರೆಂಟ್ ಇಯರ್ ಕೊಟ್ಟಿದ್ದಾರೆ. ಆದರೆ ಪ್ರೈಸ್ ಸಿಂಬಲು ಪಿ ಆಗುತ್ತೆ. ಆಗ 1988 ಬೇಸ್ ಇಯರ್ ಆಗಿರೋದ್ರಿಂದ ಪಿ ನಾಟ್ ಆಗುತ್ತೆ. ಕರೆಂಟ್ ಇಯರ್ 1 ಆಗಿರೋದ್ರಿಂದ ಇದು ಪಿ 1 ಆಗುತ್ತೆ. ಇದು ಕರೆಂಟ್ ಇಯರ್ 2 ಆಗಿರೋದ್ರಿಂದ ಪಿ 2 ಆಗುತ್ತೆ. ಯಾವಾಗಲೂ 1 ಅಂತ ಬರ್ತದೆ, ಕರೆಂಟ್ ಇಯರ್ 1 / 2 ಬಂದರೆ ಕರೆಂಟ್ ಇಯರ್ 2 ಆಗುತ್ತೆ. ಏನಿಲ್ಲ, ಸೊ ಏನು ಕಮೋಡಿಟೀಸ್ ಕೊಟ್ಟಿದ್ದಾರೆ ನಾನು ಆ ಕಮೋಡಿಟೀಸ್ಗಳನ್ನು ತಗೊತಾ ಹೋಗ್ತೀನಿ. ಕಮೋಡಿಟೀಸ್ 3 ಕಮೋಡಿಟೀಸ್ ಕೊಟ್ಟಿದ್ದಾರೆ, ಚೀಸ್, ಎಗ್, ಪೊಟ್ಯಾಟೊ. ಆ 3 ಕಮೋಡಿಟಿ ಫಸ್ಟ್ ಪಿ ನಾಟ್ ಸಿಂಬಲ್ ನಾವೇನು ಐಡೆಂಟಿಫೈ ಮಾಡಿ ಬರ್ಕೊಂಡ್ವಿ, 12, 3, 5. ನೆಕ್ಸ್ಟ್ ಪಿ ನಾಟ್ ಆದಮೇಲೆ ನೆಕ್ಸ್ಟ್ ಏನು? P1 15, 4, 6 ಆಗುತ್ತೆ. ನೆಕ್ಸ್ಟ್ ಪಿ ಒನ್ ಆದಮೇಲೆ ಎಕ್ಸ್ಟ್ರಾ ಕೊಟ್ಟಿರೋದು ಈ ಪ್ರಾಬ್ಲಮ್ಸ್ ಯಾವುದು? P2 15.8. ನೆಕ್ಸ್ಟ್ 3.5. ನೆಕ್ಸ್ಟ್ 5.8 ಇದೆ. ಫಾರ್ಮುಲಾ ಏನು? ಫಸ್ಟ್ ನಮಗೆ ಬೇಕಾಗಿರೋದು ಯಾವ ಇಯರ್ಗೆ? 1999 ಆಗ ಪಿ ನಾಟ್ 1 = ಸಮೇಷನ್ P1 / P0 × 100 ಆಗುತ್ತೆ ಫಾರ್ಮುಲಾ. ಇದು 1999 ಈಗ ಅವ್ರು ಹೇಳಿರೋದು. ಇನ್ನೊಂದು ಯಾವ್ದು ಕೇಳಿದರೆ 2000 ಹೇಳಿದರೆ. ಆದರೆ ಇನ್ನೊಂದು ಫಾರ್ಮುಲಾ ನಾವು ಇಲ್ಲೇ ಕ್ರಿಯೇಟ್ ಮಾಡೋಣ. ಫಾರ್ 2000 ಏನಾಗುತ್ತೆ ಅಂತೇಳಿ, ಏನಿಲ್ಲ, P0 1 + 2 ಹಾಕಿ ಅಷ್ಟೇ, ಬೇರೆ ಏನಿಲ್ಲ.
ಇತರ ಆಲ್ರೆಡಿ ಒಂದು ಈ ವೆರೈಟಿ ಪ್ರಾಬ್ಲಮ್ಸ್ ಬೇರೆ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ, ಹಾಗಾಗಿ ಇದು ನಿಮಗೆ ಈಸಿ ಆಗಿರುತ್ತೆ. ಬೇಸ್ ಇಯರ್ ಸೇಮ್ ಇರುತ್ತೆ, 1+2 ಬರುತ್ತೆ ಫಾರ್ಮುಲಾ, ಎರಡು ಫಾರ್ಮುಲಾ, ಒಂದು ಕರೆಂಟ್ ಇಯರ್ 1 ಕರೆಂಟ್ ಇಯರ್ 2. ಹಾಗಾದ್ರೆ ನಮಗೆ ಏನು ಮಾಡ್ಬೇಕು ನೆಕ್ಸ್ಟ್ ಟೋಟಲ್ ಬೇಕು? ಆದರೆ ಎಲ್ಲ ಕಾಲಮ್ ಟೋಟಲ್ ಸಮೇಶನ್ ಪಿ ನಾಟ್ ಟೋಟಲ್ ತಗೊಳ್ಳಿ, ಸಮೇಶನ್ P1 ಟೋಟಲ್ ತಗೊಳ್ಳಿ, ಸಮೇಶನ್ P2 ಟೋಟಲ್ ತಗೊಳ್ಳಿ. ಆಗ ಟೋಟಲ್ ತಗೊಳ್ತಾವ್ರೆ ಪಿ ನಾಟ್ ಟೋಟಲ್ +350 + 520 20 ಸಿಕ್ಕಿದೆ. ಆಗ ನಾನು ಇಲ್ಲಿ ಸಮೇಶನ್ P0 20 ಅಪ್ಲೈ ಮಾಡ್ತಾ ಇದ್ದೀನಿ, ಇದಕ್ಕೂ ಬರುತ್ತೆ, ಇದಕ್ಕೂ ಸಮೇಶನ್ P0 ಕಂಪೇರ್ ಮಾಡೋದು 20 × 100 ಹಾಗೆ. ನೆಕ್ಸ್ಟ್ P1 ಬೇಕು, 15+4 19 19+6 25 ಅದರಲ್ಲಿ 25 ಇದೆ, ಅದರಲ್ಲಿ 25 ಅಪ್ಲೈ ಮಾಡಿದೆ. ಆದರೆ ಫಸ್ಟು ನಾವು 25 ÷ 20 × 100 ಮಾಡಿದಾಗ ಆನ್ಸರ್ ಇವರು ಎಷ್ಟು ಕೊಟ್ಟಿದ್ದಾರೆ? 125 ಕೊಟ್ಟಿದ್ದಾರೆ. ಓಕೆನಾ, ಆನ್ಸರಿಗೆ 125 ಬರುತ್ತೆ ಅಂತ ಹೇಳಿದ್ದಾರೆ. 125 ಒಂದು ಪರ್ಸೆಂಟೇಜ್ ಸಿಂಬಲ್ ಹಾಕಿ, ಹಾಗಾದ್ರೆ ಒಂದು ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಸಪ್ರೇಟ್ ಕನ್ಕ್ಲೂಷನ್ ಬರೀವಿ, ಇವೆರಡನ್ನೂ ಕಂಪೇರ್ ಮಾಡೋ ನೆಸೆಸಿಟಿ ಇಲ್ಲ. ಇಲ್ಲಿ ಏನು ಬರೀಬೇಕು, 1999 100 ಎಬೋ ಇದೆ, 125 ಅಲ್ಲಿ 100 ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 25% ಜಾಸ್ತಿ ಇದೆ. ಪ್ರೈಸ್ ಲೆವೆಲ್ ಇನ್ಕ್ರೀಸ್ಡ್ ಬೈ 25% ಇನ್ ದಿ ಕರೆಂಟ್ ಇಯರ್ 1999 ಆಸ್ ಕಂಪೇರ್ ಟು ಬೇಸ್ ಇಯರ್ 1998 ಅಂತ ಬರೆದ್ರೆ ಓಕೆ. ಓಕೆನಾ, ಇಲ್ಲ ಸರ್ ನಾನು ಇಷ್ಟು ಡೀಪ್ ಬರೆಯಲ್ಲ, ಸಿಂಪಲ್ ಬರೀತೀನಿ ಅಂದರೆ 25% ಪ್ರೈಸ್ ಲೆವೆಲ್ ಇನ್ಕ್ರೀಸ್ ಮಾಡೋದು ಸಿಂಪಲ್ ಬರೆದ್ರೆ ಓಕೆ. ನೆಕ್ಸ್ಟ್ ಸಮೇಶನ್ P2 ಬೇಕು. ಅಂದರೆ P2 ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? 25.1 ಕೊಟ್ಟಿದ್ದಾರೆ. ಈ ಕಾಲಮ್ ಟೋಟಲ್ ಮಾಡಿದ್ರೆ 25.1 ಇದೆ. ಹಾಗಾದ್ರೆ ಇದನ್ನ ಫಾರ್ಮುಲಾ ಅಪ್ಲೈ ಮಾಡೋಣ, 25.1. ಹಾಗಾದ್ರೆ ಈ 25.1 / 20 × 100 ಮಾಡಿದ್ರೆ 125.5 ಬರುತ್ತೆ ಅಂತ ಆನ್ಸರ್ ಕೊಟ್ಟಿದ್ದಾರೆ. 125.5 ಒಂದು ಪರ್ಸೆಂಟೇಜ್ ಸಿಂಬಲ್ ಆಗಿ. ಇಲ್ಲೂ ಅಷ್ಟೇ, 100 ಎಬೋ ಇದೆ, 125.5 ಅನ್ನೋದು 100 ಎಷ್ಟು ಜಾಸ್ತಿ ಇದೆ, 25.5 ಇದೆ. ಹಾಗಾಗಿ ಪ್ರೈಸ್ ಲೆವೆಲ್ 25.5 ಈಸ್ ಇನ್ಕ್ರೀಸ್ಡ್ ಇನ್ ಕರೆಂಟ್ ಇಯರ್ 2000 ಅಂತ ಬರೀರಿ. ಓಕೆನಾ, ಸೊ ಇದಿಷ್ಟು ನಾವು ಸಿಂಪಲ್ ಪ್ರಾಬ್ಲಮ್ ಆಗಿದ್ದರಿಂದ ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ. ಫಾರ್ಮುಲಾ ಏನಿದೆ, ಫಾರ್ಮುಲಾ ಏನು ರಿಕ್ವೈರ್ಮೆಂಟ್ ಇನ್ಫಾರ್ಮೇಷನ್ ಬೇಕೋ ಆ ಇನ್ಫಾರ್ಮೇಷನ್ ರೆಡಿ ಕೊಡ್ತಾರೆ. ಆ ರೆಡಿ ಇರೋ ಇನ್ಫಾರ್ಮೇಷನ್ನ ಈ ರೀತಿ ಇರೋಂಥ ಫಾರ್ಮುಲಾಕ್ಕೆ ಟೋಟಲ್ ಮಾಡ್ಕೊಂಡು ಕ್ಲಿಯರ್ ಒಂದು ಬಾಕ್ಸಲ್ಲಿ ನೀಟಾಗಿ ಬರ್ಕೊಂಡು ಆ ಟೋಟಲ್ ಮಾಡಿ ಫಾರ್ಮುಲ್ ಕಂಪ್ಲೈ ಮಾಡಿದ್ರೆ ಮುಗಿದೋಯ್ತು. ಇದೆಲ್ಲ ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಂತ ಹೇಳೋದಕ್ಕಾಗಲ್ಲ. ಬಂದರೂ ಎಕ್ಸಾಮ್ ನಿಮಗೆ 2 marks ಬರ್ಬೋದು, ಅಮ್ಮಮ್ಮ ಯಾವಾಗೋ ಒಂದು ಕೇಸಲ್ಲಿ 5 marks ಬರ್ಬೋದು. ಈ ಥರ ಏನಾದರೂ ಇನ್ಫಾರ್ಮೇಷನ್ ಜಾಸ್ತಿ ಇದ್ದರೆ ಅಷ್ಟೇ, ಅದು ಬಿಟ್ಟು ಬೇರೆ ಇಲ್ಲಿ ಏನೋ ಟ್ವಿಸ್ಟ್ ಮಾಡೋದಾಗಲಿ ಡಿಫಿಕಲ್ಟ್ ಆಗಲಿ ಇದರಲ್ಲಿ ವೆರೈಟಿ ಆಗಲಿ ಯಾವುದೂ ಇಲ್ಲ ಮಕ್ಕಳೇ. ಓಕೆನಾ, ಹಾಗಾಗಿ ಇದನ್ನು ಫಾಸ್ಟಾಗಿ ಸ್ಪೀಡಾಗಿ ಹೇಳಿದ್ದೀನಿ. ಸೊ ಓಕೆ, ಇದು ಬಿಟ್ಟು ನೆಕ್ಸ್ಟು ಬೇರೆ ಇನ್ನೊಂದು ಫಾರ್ಮುಲಾ, ಎರಡು ಫಾರ್ಮುಲಾ ಬರೋಂಥದ್ದು ನಾವು ನೋಡಬೇಕು. ಇದನ್ನು ನಾವು ನೆಕ್ಸ್ಟು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣಂತೆ. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ಬಾಯ್.